ಕೊಡಗಿನಲ್ಲಿ ನವೆಂಬರ್ 11ರಂದು ಲಸಿಕಾ ಅಭಿಯಾನದ ಮಹಾಮೇಳ ನಡೆಯಲಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ವೆಂಕಟೇಶ್ ತಿಳಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೋವಿಡ್ ಮೊದಲನೇ ಲಸಿಕೆ ಪಡೆಯಲು ಬಾಕಿ ಇರುವ ಫಲಾನುಭವಿಗಳನ್ನು ಆಶಾ ಕಾರ್ಯಕರ್ತೆಯರು, ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳು, ಗ್ರಾಮ ಪಂಚಾಯತ್ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಗುರುತಿಸಿ ಅವರನ್ನು ಲಸಿಕಾ ಮೇಳಕ್ಕೆ ಕರೆತರಬೇಕು. ಗ್ರಾಮ ಪಂಚಾಯತ್ ವತಿಯಿಂದ ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮ ಕಂದಾಯ ಅಧಿಕಾರಿಗಳ ಮುಖಾಂತರ ಧ್ವನಿವರ್ಧಕಗಳಿಂದ ಸಾರ್ವಜನಿಕರಿಗೆ ಅರಿವು ಹಾಗೂ ಪ್ರಚಾರಪಡಿಸಬೇಕು. ಜಿಲ್ಲೆಯ ವಿವಿಧ ಇಲಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ಸಿಬ್ಬಂದಿಗಳು ಎರಡು ಡೋಸ್ ಲಸಿಕೆಯನ್ನು ಪಡೆಯಬೇಕಾಗಿದ್ದು, ಸಂಬಂಧಿಸಿದ ಅಧಿಕಾರಿ ವ್ಯವಸ್ಥಾಪಕರು ತಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಎರಡನೇ ಡೋಸ್ ಲಸಿಕೆಯನ್ನು ಪಡೆದಿರುವ ಬಗ್ಗೆ ಖಚಿತಪಡಿಸಿಕೊಳ್ಳಬೇಕು. ಪಡೆಯದೇ ಇರುವ ಸಿಬ್ಬಂದಿಗಳು ಲಸಿಕಾ ಮೇಳದಲ್ಲಿ ಲಸಿಕೆ ಪಡೆಯಬೇಕು. ಮದ್ಯಪಾನ ಮಾಡುವ ವ್ಯಸನಿಗಳಿಗೆ ಲಸಿಕೆ ಪಡೆದ ನಂತರ ಕೆಲವು ದಿನಗಳ ಕಾಲ ಮದ್ಯ ಸೇವನೆ ಮಾಡಬಾರದು ಎನ್ನುವ ಸಂಶಯವಿದ್ದು ಲಸಿಕೆ ಪಡೆದುಕೊಂಡಿರುವುದಿಲ್ಲ. ಲಸಿಕೆ ಪಡೆಯುವ ಸಂದರ್ಭದಲ್ಲಿ ಮದ್ಯಪಾನ ಮಾಡುವುದನ್ನು ಬಿಟ್ಟು ನಂತರ ಮದ್ಯಪಾನ ಮಾಡಿದಲ್ಲಿ ಯಾವುದೇ ರೀತಿಯ ಅಡ್ಡಪರಿಣಾಮವಾಗುವುದಿಲ್ಲ ಎಂದು ತಿಳಿಸಿದರು. ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಎಲ್ಲ 18 ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳು ಎರಡು ಡೋಸ್ ಲಸಿಕೆಯನ್ನು ಪಡೆದಿರಬೇಕು. ಶಾಲಾ ಕಾಲೇಜುಗಳಿಗೆ ಕಳುಹಿಸುವ ವಿದ್ಯಾರ್ಥಿಗಳ ಪೋಷಕರು ಕೂಡ ಎರಡನೇ ಡೋಸ್ ಲಸಿಕೆಯನ್ನು ಪಡೆದುಕೊಂಡಿರಬೇಕು. ಕೋವಿಡ್ ಲಸಿಕೆ ಪಡೆಯದೇ ಇರುವವರು ನವೆಂಬರ್ 2ರ ಕೋವಿಡ್ ಲಸಿಕಾ ಮೆಗಾ ಮೇಳದಲ್ಲಿ ತಮ್ಮ ಸಮೀಪದ ಲಸಿಕಾ ಕೇಂದ್ರದಲ್ಲಿ ಲಸಿಕೆಯನ್ನು ಹಾಕಿಸಿಕೊಂಡು ಜಿಲ್ಲೆಯನ್ನು ಸಂಪೂರ್ಣವಾಗಿ ಲಸಿಕೆ ನೀಡಿದ ಜಿಲ್ಲೆಯನ್ನಾಗಿ ಪರಿವರ್ತಿಸಲು ಸಹಕರಿಸಬೇಕು ಎಂದು ಡಿಎಚ್ಒ ಮನವಿ ಮಾಡಿದರು. ಲಸಿಕೆಯಲ್ಲಿ ನಾವೀಗ ಎರಡನೇ ಸ್ಥಾನದಲ್ಲಿ ಇದ್ದೀವಿ. ಮೊದಲನೇ ಡೋಸ್ ನಾವು 96% ಮಾಡಿದ್ದೀವಿ, ಎರಡನೇ ಡೋಸು 51% ಮಾಡಿದ್ದೀವಿ. ಬಟ್ ನಮ್ಮ ಜಿಲ್ಲೆಯಲ್ಲಿ ಈಗ ನಮಗೆ ಎರಡನೇ ಡೋಸ್ ಏನಂದರೆ ಒಂದು 28,000 ಡೋಸು ನಮಗೆ ಬಾಕಿ ಉಳಿದಿದ್ದಾವೆ. ಸೊ ಅದನ್ನು ಕವರ್ ಮಾಡಬೇಕು, ಹಾಗೂ ಮೊದಲನೇ ಡೋಸು ಉಳಿದಿದ್ದಾವೆ. ಇವೆರಡೂ ಕವರ್ ಮಾಡೋದಕ್ಕೆ ನಾವು ಒಂದು ಮೆಗಾ ಮೇಳ ಮಾಡ್ತಾ ಇದ್ದೀವಿ. ಸೊ ಈ ಮೆಗಾ ಮೇಳಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಮೊದಲನೇದಾಗಿ ಅವ್ರದ್ದು ಈ ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಹೆಲ್ತ್ ವರ್ಕರ್ಸ್ಗೆ ನಾವು ಲಿಸ್ಟ್ ಕೊಡ್ತಾ ಇದ್ದೀವಿ. ಏನಂದರೆ ಈ ಮೆಗಾ ಮೇಳ ಅಲ್ಲಿ ಎಲ್ಲ ವಿಲೇಜ್ಗಳು ಅಂದರೆ ಎಲ್ಲ ಗ್ರಾಮಗಳನ್ನು ನಾವು ಕವರ್ ಮಾಡಬೇಕು ಅಂತ ಅದರಲ್ಲಿ ಸಾಕಷ್ಟು ಟೀಮ್ಗಳು ಮಾಡಿ ಈಗಾಗಲೇ ನಾನು ತಾಲೂಕಾ ಹೆಲ್ತ್ ಆಫೀಸರ್ಸ್ಗೆ ಮತ್ತು ಎಲ್ಲ ಮೆಡಿಕಲ್ ಆಫೀಸರ್ಸ್ಗೂ ನಾವು ತಿಳಿಸಿದ್ದೀವಿ, ಯಾರೂ ರಜೆ ಹೋಗಬಾರ್ದು ನಾಳೆ ನಾಡಿದ್ದು ಅಂತ. ಸೊ ಎರಡನೇ ತಾರೀಕು ಬೆಳಗ್ಗೆ ಶುರು ಮಾಡಿ ಎಂಡ್ ಮಾಡಬೇಕು. ಆ ದಿನ ಏನು ಅಂದರೆ ನಾವು ಉಳಿದಿರೋ ಅಂಥ 28,000 ಅದು ಏನಂದರೆ ಡ್ಯೂ ಇರೋವಂಥದ್ದು ಮೊದಲನೇ ಡೋಸ್ಗೂ ಎರಡನೇ ಡೋಸ್ಗೂ 84 ದಿನ ಆಗಿದೆ. ಸೊ ಅಂಥವ್ರನ್ನ ನಾವು ಕವರ್ ಮಾಡ್ತೀವಿ. ಹಾಗೂ ಯಾರಿಗೆ 84 ಆಗಿದೆಯೋ ಅಂದರೆ ಮೊದಲನೇ ಡೋಸ್ ಹಾಕಿ 84 ಯಾರ್ದು ಕಂಪ್ಲೀಟ್ ಆಗಿದೆಯೋ ಅಂಥವ್ರನ್ನ ನಾವು ಆ ದಿನ ಕವರ್ ಮಾಡ್ತೀವಿ. ತ್ರಿಪುರಾದಲ್ಲಿ ಮುಸಲ್ಮಾನರ ಮೇಲಿನ ಹಿಂಸಾಚಾರ ಖಂಡಿಸಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಕುಶಲನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಜಮಾಯಿಸಿದ ಸಂಘಟನೆಯ ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆರ್ಎಸ್ಎಸ್ ವಿರುದ್ಧ ಧಿಕ್ಕಾರ ಕೂಗಿದ್ರು. ಮುಸಲ್ಮಾನರ ಮೇಲೆ ಹಲ್ಲೆ ನಡೆಸಿದವರ ವಿರುದ್ಧ ಇದುವರೆಗೆ ಕಾನೂನು ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭ ಮಾತನಾಡಿದ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಎಸ್ಡಿಪಿಐ ಅಧ್ಯಕ್ಷ ಉಸ್ಮಾನ್ ಸುಂಟಿಕೊಪ್ಪ, ಬಾಂಗ್ಲಾದೇಶದಲ್ಲಿ ನಡೆದ ಹಿಂದೂಗಳ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಪ್ರತೀಕಾರ ಎಂಬಂತೆ ತ್ರಿಪುರದಲ್ಲಿ ಮುಸಲ್ಮಾನರ ಮೇಲೆ ಹಲ್ಲೆ ನಡೆಸಿ ಹತ್ಯೆಗೈದು ಮಸೀದಿಗಳಿಗೆ ಬೆಂಕಿ ಹಚ್ಚಿರುವುದು ಖಂಡನೀಯ. ಇದೊಂದು ಸರ್ಕಾರಿ ಪ್ರಾಯೋಜಿತ ಆರ್ಎಸ್ಎಸ್ ದಾಳಿ.
ಸಾಂವಿಧಾನಿಕವಾಗಿ ಆರ್ಎಸ್ಎಸ್ ಎಂಬ ಸಂಘಟನೆ ಇದುವರೆಗೆ ನೋಂದಾಯಿಸಿಕೊಂಡಿಲ್ಲ. ಸಂವಿಧಾನದ ಶತ್ರು ಸಂಘಟನೆ ಆರ್ಎಸ್ಎಸ್ ಅನ್ನು ನಿಷೇಧಿಸಬೇಕೆಂದು ಆಗ್ರಹಿಸಿದರು. ಎಲ್ಲ ಸಮುದಾಯದವರನ್ನು ಸಮಾನವಾಗಿ ಬದುಕಲು ಬಿಡಬೇಕು, ತಪ್ಪಿದ್ದಲ್ಲಿ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ನೀಡಬೇಕಾಗುತ್ತದೆ ಎಂದರು. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕುಶಾಲ ನಗರದಲ್ಲಿ ಒಂದು ಪ್ರತಿಭಟನೆಯನ್ನು ಯಾತಕಕ್ಕೆ ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿದ್ರೆ ಏನು, ನಮ್ಮ ರಾಷ್ಟ್ರದಲ್ಲಿ ಒಂದು ತ್ರಿಪುರಾ ಅನ್ನತಕ್ಕಂತ ಒಂದು ಚಿಕ್ಕ ಒಂದು ರಾಜ್ಯ, ಆ ರಾಜ್ಯದಲ್ಲಿ ಪರಸ್ಪರ ಅಲ್ಲಿಯ ಜನತೆ ವಿಶ್ವಾಸದಿಂದ ಜೀವನ ಮಾಡತಕ್ಕಂತ ಸಂದರ್ಭದಲ್ಲಿ ಯಾವುದೋ ಬಾಂಗ್ಲಾದೇಶದಲ್ಲಿ ನಡೆದಿರತಕ್ಕಂತ ಒಂದು ಚಿಕ್ಕ ಇದನ್ನು ತಗೊಂಡು ಆ ತ್ರಿಪುರಾವನ್ನು ಬೆಂಕಿ ಕೊಟ್ಟು ಇವತ್ತು ಹಲವಾರು ಮುಸಲ್ಮಾನರನ್ನ ಕೊಂದು ಮಸೀದಿಗಳಿಗೆ ಬೆಂಕಿ ಹಚ್ಚಿ ಈ ರೀತಿಯ ದೌರ್ಜನ್ಯವನ್ನ ಇವತ್ತು ಎಸಗ್ತಾ ಇದ್ದಾರೆ ಆತ್ಮೀಯರೇ. ಯಾಕಂದ್ರೆ ಇವರೇ ಇದರ ಹಿಂದೆ ಏನು ಸರ್ಕಾರಿ ಪ್ರಾಯೋಜಿತದಲ್ಲಿ ಆರ್ಎಸ್ಎಸ್ನವರು ಇವತ್ತು ಅಲ್ಲಿ ಬೆಂಕಿ ಕೊಟ್ಟಿರ್ತಕ್ಕಂಥದ್ದು. ಆದರೆ ಆರ್ಎಸ್ಎಸ್ನ ಇತಿಹಾಸವನ್ನು ನಾವು ತಿಳಿಬೇಕು. ಆರ್ಎಸ್ಎಸ್ನವರು ಇದುವರೆಗೂ ಭಾರತ ಸಂವಿಧಾನದಲ್ಲಿ ವಿಶ್ವಾಸ ಇಟ್ಟು ಆ ಸಂಘಟನೆ ರಿಜಿಸ್ಟರ್ ಆಗಿಲ್ಲ. ಆ ಸಂಘಟನೆ ಇದುವರೆಗೆ ನಮ್ಮ ಸಂವಿಧಾನ ಪ್ರಕಾರ ಒಂದು ನೋಂದಾಯಿತ ಸಂಘಟನೆ ಅಲ್ಲ. ಆರ್ಎಸ್ಎಸ್ ಈ ಭಾರತದ ಸಂವಿಧಾನದ ಶತ್ರು ಸಂಘಟನೆ. ಆ ಸಂಘಟನೆಯನ್ನು ಮೊಟ್ಟ ಮೊದಲನೇದಾಗಿ ಬ್ಯಾನ್ ಮಾಡಬೇಕು ಅಂತೇಳಿ ನಾನು ಕೇಂದ್ರ ಸರ್ಕಾರವನ್ನು ಕೇಳ್ತಾ ಇದ್ದೇನೆ. ಪ್ರತಿಭಟನೆಯಲ್ಲಿ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹಮ್ಮದ್ ಶಫಿ, ನಗರಾಧ್ಯಕ್ಷ ಬಾಷಾ, ಜಿಲ್ಲಾ ಸಮಿತಿ ಸದಸ್ಯರಾದ ಬಶೀರ್, ಅಬ್ದುಲ್ ಅಡ್ಕರ್, ಪಿಎಫ್ಐ ಜಿಲ್ಲಾಧ್ಯಕ್ಷ ಶೌಕತ್ ಅಲಿ, ನಗರಾಧ್ಯಕ್ಷ ಹನೀಫ್ ಮತ್ತು ಕಾರ್ಯಕರ್ತರು ಹಾಜರಿದ್ದರು. ಆಜಾದಿ ಕಾ ಅಮೃತ್ ಮಹೋತ್ಸವ ಅಂಗವಾಗಿ ಹಸಿ ಹಾಗೂ ಒಣ ತ್ಯಾಜ್ಯಗಳ ವೈಜ್ಞಾನಿಕ ವಿಲೇವಾರಿ ನಿರ್ವಹಣೆ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಜಾಥಾ ಹಾಗೂ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಮಡಿಕೇರಿಯಲ್ಲಿ ನಡೆಯಿತು. ನಗರದ ಐಟಿಐ ಜಂಕ್ಷನ್ ಬಳಿಯಿಂದ ನೂತನ ಖಾಸಗಿ ಬಸ್ ನಿಲ್ದಾಣದವರೆಗೆ ಜಾಥಾ ನಡೆಯಿತು. ಮನೆಯ ಒಳಗೆ ಹೊರಗೆ ಇರುವಂತ ಕಸ ನೀರಿ ಸ್ವಚ್ಛ ಮಾಡಿರಿ ಪರಿಸರವನ್ನ. ಮಾತನಾಡಿದ ನಗರಸಭೆ ಪೌರಾಯುಕ್ತ ರಾಮದಾಸ್, ಜನರಲ್ಲಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಲಾಗ್ತಿದೆ. ಹಸಿ ಮತ್ತು ಒಣ ಕಸವನ್ನು ವಿಂಗಡಿಸಿ ನಗರಸಭೆಯ ವಾಹನಕ್ಕೆ ಹಾಕುವ ಮೂಲಕ ಸ್ವಚ್ಛತೆಗೆ ಕೈಜೋಡಿಸಬೇಕು, ಮಡಿಕೇರಿಯನ್ನು ಸ್ವಚ್ಛ ನಗರವನ್ನಾಗಿ ಮಾಡಲು ಸಹಕರಿಸಬೇಕು ಅಂದರು. ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷದ ಒಂದು ಅಂಗವಾಗಿ ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ಹೇಳ್ಬಿಟ್ಟು ಭಾರತದಾದ್ಯಂತ ಆಚರಿಸಲಾಗ್ತಿದೆ. ಅದರ ಅಂಗವಾಗಿ ನಮ್ಮ ಮಡಿಕೇರಿಯಲ್ಲಿ ನಮ್ಮ ಮಡಿಕೇರಿ ನಗರಸಭೆ ಮತ್ತು ಕೌಶಲ್ಯಾಭಿವೃದ್ಧಿ ಇಲಾಖೆ ಎರಡು ಜಂಟಿ ಕಾರ್ಯಾಚರಣೆಯಲ್ಲಿ ನಾವೊಂದು ಸ್ವಚ್ಛತೆಯ ಬಗ್ಗೆ ಅರಿವನ್ನು ಮೂಡಿಸ್ಲಿಕ್ಕೆ ನಾವು ಇದನ್ನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಇದರ ಉದ್ದೇಶ ಇಷ್ಟೇ, ಎಲ್ಲರೂ ಕಸಗಳನ್ನು ಅವ್ರ ಮನೆ ಕಸನ ಮತ್ತು ಶಾಪ್ಗಳ ಕಸಗಳನ್ನು ಹಸಿ ಕಸ ಮತ್ತು ಒಣ ಕಸವಾಗಿ ವಿಂಗಡಿಸಿ ಎರಡನ್ನೂ ನಮ್ಮ ವೆಹಿಕಲ್ ಬರ್ತಕ್ಕಂಥ ನಮ್ಮ ಆಫೀಸಿಂದ ನಗರಸಭೆ ವೆಹಿಕಲ್ ಬರ್ತವೆ ಬೆಳಗ್ಗೆ ಟೈಮಲ್ಲಿ. ಡೈಲಿ ವಾರದಲ್ಲಿ 5 ದಿನ ಹಸಿ ಕಸ ತೊಗೊಳ್ತಾರೆ, 2 ದಿನ ಒಣ ಕಸ ತೊಗೊಳ್ತಾರೆ. ತಪ್ಪದೆ ಆ ಗಾಡಿಗಳಿಗೆ ಕೊಟ್ಟು ಮಡಿಕೇರಿಯನ್ನು ಸ್ವಚ್ಛ ನಗರಿಯನ್ನಾಗಿ ಮಾಡಲಿಕ್ಕೆ ಎಲ್ಲರೂ ಪಣ ತೊಡಬೇಕಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮನ ಐಸಿ ಆಕ್ಟಿವಿಟಿಯಲ್ಲಿ ಮೇಲೆ ಕಾರ್ಯಕ್ರಮ ಮಾಡಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡೋ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಈ ಸಂದರ್ಭ ಕೌಶಲಾಭಿವೃದ್ಧಿ ಇಲಾಖೆ ಮತ್ತು ನಗರಸಭೆ ಸಿಬ್ಬಂದಿ ಹಾಜರಿದ್ದರು. ಚೆಯ್ಯಂಡಾಣಿ ಹಿಂದೂ ಜಾಗರಣ ವೇದಿಕೆ ಮತ್ತು ಹಿಂದೂ ಸುರಕ್ಷಾ ಸಮಿತಿಯ ವತಿಯಿಂದ ಲಕ್ಷ್ಮೀ ಮಹಿಳಾ ಸಮಾಜದಲ್ಲಿ ಘಟಕದ ಉದ್ಘಾಟನೆ ಮತ್ತು ಧ್ವಜಾರೋಹಣ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ಮಾತನಾಡಿದ ಹಿಂದೂ ಜಾಗರಣ ವೇದಿಕೆಯ ದಕ್ಷಿಣ ಪ್ರಾಂತ್ಯ ಪ್ರಧಾನ ಕಾರ್ಯದರ್ಶಿ ಕೆಟಿ ಉಲ್ಲಾಸ್, ಇಡೀ ದೇಶದಲ್ಲಿ ಹಿಂದುತ್ವದ ಬಗ್ಗೆ ಗೌರವವಿದೆ, ರಾಷ್ಟ್ರ ಹಾಗೂ ಧರ್ಮವನ್ನು ನಾಶ ಮಾಡಲು ಕೆಲವರು ಪ್ರಯತ್ನಿಸುತ್ತಿದ್ದು ಅಂತವರ ವಿರುದ್ಧ ಸಂಘಟಿತರಾಗುವ ಅನಿವಾರ್ಯತೆ ಇದೆ ಎಂದರು. ಗ್ರಾಮದಲ್ಲಿ ಹೋಗಿ ಯಾರು ಹಿಂದೂ ಅಂತಂದ್ರೆ ಎದೆ ತಟ್ಟಿ ಹೇಳುವಂತ ನೂರಾರು ಯುವಕರು ಇವತ್ತು ಪ್ರತಿ ಗ್ರಾಮದಲ್ಲಿ ನಿರ್ಮಾಣ ಆಗಿದ್ದಾರೆ. ಅದಕ್ಕೆ
ಕಾರಣ 90 ವರ್ಷಗಳ ಕಾಲದ ಈ ಒಂದು ಹಿಂದೂ ಸಂಘಟನೆ. ಬಂಧುಗಳೇ, ಇವತ್ತು ಹಿಂದೂ ಸಂಘಟನೆ ರಾಷ್ಟ್ರೀಯತೆ ನಮ್ಮ ವಿಚಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಇಡೀ ರಾಷ್ಟ್ರದಲ್ಲಿ ಹಿಂದುತ್ವದ ಬಗ್ಗೆ, ಭಾರತದ ಬಗ್ಗೆ ಗೌರವ ನಿರ್ಮಾಣ ಆಗ್ತಾ ಇದೆ. ಆದರೂ ಕೂಡ ಈ ರಾಷ್ಟ್ರದಲ್ಲಿ ಈ ರಾಷ್ಟ್ರವನ್ನ, ಈ ಧರ್ಮವನ್ನ ಸಾಯಿಸಬೇಕು, ಈ ರಾಷ್ಟ್ರವನ್ನ ಕೊಲ್ಲಬೇಕು ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡು ಅದೇ ಪ್ರಮಾಣದಲ್ಲಿ ಅನೇಕ ಶಕ್ತಿಗಳು ಈ ರಾಷ್ಟ್ರ ವಿರೋಧಿ ಕೃತ್ಯವನ್ನು ನಡೆಸ್ತಾ ಇದ್ದಾವೆ. ಯುವ ವಾಗ್ಮಿ ಹೋರಾಟಗಾರ್ತಿ ಹಾರಿಕಾ ಮಂಜುನಾಥ್ ಮಾತನಾಡಿ, ಹಿಂದೂ ಧರ್ಮಕ್ಕೆ 25 ಲಕ್ಷ ವರ್ಷಗಳ ಇತಿಹಾಸವಿದೆ. ಕೊಡಗಿನ ಜನರು ಹುಟ್ಟು ಕ್ಷತ್ರಿಯರಾಗಿದ್ದು ಹಿಂದೂಗಳಲ್ಲಿ ದೇಶಪ್ರೇಮ ಹೆಚ್ಚಿದೆ ಎಂದರು. ನಮಸ್ತೆ, ನನ್ನ ಹಾರಿಕಾ ಮಂಜುನಾಥ್. ಎಲ್ಲ ನೆಚ್ಚಿನ ಬಂಧುಗಳೇ, ಇವತ್ತಿನ ದಿನ ಕೊಡಗುವಿನ ಭೂಮಿನಲ್ಲಿ ಹಿಂದೂ ಜಾಗರಣ ವೇದಿಕೆಯ ಘಟಕ ಉದ್ಘಾಟನೆ ಆಗ್ತಾ ಇರೋದು ಬಹಳ ಹೆಮ್ಮೆಯ ವಿಷಯ. ಯಾಕಂದ್ರೆ 20 ವರ್ಷಗಳ ಕಾಲ ಪ್ರತಿಯೊಂದು ಹಿಂದೂ ಸಂಘಟನೆ ಹೋರಾಡ್ತಾ ಬಂದಿದೆ. ಈ ಕಾರಣಕ್ಕೋಸ್ಕರ ಒಂದೊಂದು ಊರಿನಲ್ಲೂ ಒಂದೊಂದು ಹಿಂದೂ ಸಂಘಟನೆಗಳ ಘಟಕಗಳು ಸ್ಥಾಪನೆ ಆಗಬೇಕು, ಪ್ರತಿಯೊಂದು ಊರಿನಲ್ಲೂ ಹಿಂದೂಗಳು ಜಾಗೃತರಾಗಬೇಕು ಅಂತ. ಆ ಕೆಲಸ ಇವತ್ತು ಸಾಕಾರಗೊಳ್ತಾ ಇರೋದನ್ನು ನೋಡಿದ್ರೆ ಬಹಳ ಹೆಮ್ಮೆ ಆಗುತ್ತೆ. ಅದರಲ್ಲೂ ಈ ವೀರ ಮಣ್ಣಿನಲ್ಲಿ ಸ್ಥಾಪನೆ ಆಗ್ತಿರೋದು ಹಿಂದೂ ಹೆಮ್ಮೆಯ ವಿಷಯ. ಕಾರಣ ಇಲ್ಲಿ ಮೊದಲಿಂದಲೂ ಕ್ಷತ್ರಿಯತೆ ಇದೆ, ಅದರ ಜೊತೆಗೆ ಹಿಂದೂ ಸಂಘಟನೆಗಳು ಒಂದಾಗಿ ಇಬ್ಬರ ಸಮಾಗಮದಿಂದ ಹಿಂದೂ ಜಾಗರಣ ವೇದಿಕೆ ಅಥವಾ ಪ್ರತಿಯೊಂದು ಹಿಂದೂ ಸಂಘಟನೆ ಈ ಮಣ್ಣಿನಲ್ಲಿ ಅತ್ಯಂತ ದೊಡ್ಡ ರೂಪದಲ್ಲಿ ಉದ್ಭವ ಆಗುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಆ ಕೆಲಸ ಸಾಕಾರಗೊಳ್ತಾ ಇರೋದ್ರಿಂದ ಬಹಳ ಹೆಮ್ಮೆ. ಕಾರ್ಯಕ್ರಮಕ್ಕೂ ಮುನ್ನ ಗೋವು ಪೂಜೆ ನೆರವೇರಿಸಿ ಪಟ್ಟಣದಲ್ಲಿ ಮೆರವಣಿಗೆ ನಡೆಸಲಾಯಿತು. ಚೇಲವಾರ ಜಲಪಾತಕ್ಕೆ ತೆರಳುವ ಜಂಕ್ಷನ್ ಬಳಿ ಮಚ್ಚಂಡ ಎಸ್ ರಾಮು ಮುದ್ದಯ್ಯ ಧ್ವಜಾರೋಹಣ ನಡೆಸಿದರೆ, ಸರ್ಕಾರಿ ಆಸ್ಪತ್ರೆಯ ಬಳಿ ಬಿಳಿಯಂಡ್ರ ಚಂದ್ರಶೇಖರ್, ಪಟ್ಟಣದಲ್ಲಿ ಕುಕ್ಕುಮನೆ ನಾರಾಯಣಮೂರ್ತಿ ಧ್ವಜಾರೋಹಣ ನೆರವೇರಿಸಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಜಿತ್ ಕುಕ್ಕೇರ, ಹಿಂದೂ ಸಂಘಟನೆಯ ಪ್ರಮುಖರಾದ ಪವನ್ ತೋಟಬೇಲು ಮತ್ತಿತರರು ಇದ್ದರು. ತ್ರಿಪುರಾದಲ್ಲಿ ಮುಸಲ್ಮಾನರ ಮೇಲೆ ದೌರ್ಜನ್ಯ ನಡೆಯುತ್ತಿದೆ ಎಂದು ಆರೋಪಿಸಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು. ನಗರದ ಇಂದಿರಾಗಾಂಧಿ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ದಾಳಿಕೋರರನ್ನು ಬಂಧಿಸಿ ಮುಸಲ್ಮಾನರಿಗೆ ರಕ್ಷಣೆ ನೀಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭ ಮಾತನಾಡಿದ ಪಿಎಫ್ಐ ಜಿಲ್ಲಾ ಕಾರ್ಯದರ್ಶಿ ತುಫೈಲ್, ತ್ರಿಪುರದಲ್ಲಿ ಆರ್ಎಸ್ಎಸ್ ಹಾಗೂ ಹಿಂದೂ ಸಂಘಟನೆಗಳು ಮುಸಲ್ಮಾನರ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದು ಗಲಭೆ ನಿಯಂತ್ರಿಸಬೇಕಾದ ಸರ್ಕಾರ ಕೂಡ ಇದಕ್ಕೆ ಕುಮ್ಮಕ್ಕು ನೀಡುತ್ತಿದೆ. ಪರಿಸ್ಥಿತಿ ಹೀಗೆ ಮುಂದುವರಿದಲ್ಲಿ ದೇಶಾದ್ಯಂತ ಬಿಜೆಪಿ ಸರ್ಕಾರ ಹಾಗೂ ಸಂಘ ಪರಿವಾರದ ವಿರುದ್ಧ ಅಭಿಯಾನ ನಡೆಸುವುದರ ಜೊತೆಗೆ ಉಗ್ರ ಹೋರಾಟ ರೂಪಿಸುವುದಾಗಿ ಎಚ್ಚರಿಸಿದರು. ಇವತ್ತು ನಮ್ಮ ಭಾರತ ದೇಶದ ತ್ರಿಪುರದಲ್ಲಿ ಆರ್ಎಸ್ಎಸ್ ಮತ್ತು ಸಂಘ ಪರಿವಾರ ನಡೆಸುತ್ತಿರುವಂತಹ ಕೂರೆ ಕೃತ್ಯವನ್ನು ಇವತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಖಂಡಿಸಿಕೊಂಡು ಇಡೀ ದೇಶಾದ್ಯಂತ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದರ ಭಾಗವಾಗಿ ಇವತ್ತು ನಾವು ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ ಕೂಡ ನಾವು ಕೊಡಗು ಜಿಲ್ಲೆಯ ಸಮಿತಿ ವತಿಯಿಂದ ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದು ಸಂಘ ಪರಿವಾರ ಇವತ್ತು ಯೋಚನೆ ಮಾಡಬೇಕಾದಂತಹ ವಿಚಾರ ಏನೆಂದರೆ, ನೀವು ನಿಮ್ಮ ಕ್ರೂರತೆಯನ್ನು ಏನಿದೆ ಇದನ್ನು ಆದಷ್ಟು ಬೇಗ ನಿಲ್ಲಿಸಬೇಕು. ಇಲ್ಲದಿದ್ದರೆ ನಾವು ಖಂಡಿತವಾಗಲು ಮುಂದಿನ ದಿನಗಳಲ್ಲಿ ಬೀದಿಗಿಳಿದು ನಾವು ಹೋರಾಟವನ್ನು ಮಾಡಲಿಕ್ಕಿದ್ದೇವೆ. ಅದರೊಂದಿಗೆ ನಾವು ಸರ್ಕಾರಕ್ಕೆ ಕೂಡ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ.
ನೀವು ಪ್ರಧಾನಿಯಾದಂಥ 2002 ಏನು ಗುಜರಾತ್ ಹತ್ಯಾಕಾಂಡ ನಡೆಸಿದಂಥ ಅದೇ ವ್ಯಕ್ತಿ ಇವತ್ತು ಪ್ರಧಾನಿಯಾಗಿರುವಂಥದ್ದು, ಅವರು ಕೂಡ ಈ ಕ್ರೂರತೆಯನ್ನು ನಿಲ್ಲಿಸದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಸರ್ಕಾರವನ್ನು ಸರ್ಕಾರದ ವಿರುದ್ಧವಾಗಿ ನಾವು ಇಡೀ ದೇಶಾದ್ಯಂತ ಒಂದು ಅಭಿಯಾನವನ್ನು ನಡೆಸಲಿಕ್ಕಿದ್ದೇವೆ. ಇದರ ಪ್ರಕಾರವಾಗಿ ಇವತ್ತು ಇದನ್ನು ಸರ್ಕಾರ ಆದಷ್ಟು ಬೇಗ ಅಲ್ಲಿ ಏನು ತ್ರಿಪುರದಲ್ಲಿ ಏನು ನಡೆಯುತ್ತಾ ಇದೆ ಅದನ್ನು ಆದಷ್ಟು ಬೇಗ ಅಲ್ಲಿ ನಿಮ್ಮ ಫೋರ್ಸ್ಗಳನ್ನು ಯಾವುದೇ ಪೊಲೀಸ್ ಆಗಲಿ ಅಥವಾ ಆರ್ಮಿ ಫೋರ್ಸ್ ಆಗಲಿ ಯಾವುದನ್ನು ಆದರೂ ಕಳಿಸಿಕೊಂಡು ಆದಷ್ಟು ಬೇಗ ಅಲ್ಲಿ ಆ ಗಲಭೆಯನ್ನು ನಿಯಂತ್ರಿಸಬೇಕು. ಪ್ರತಿಭಟನೆಯಲ್ಲಿ ಸಂಘಟನೆಯ ಪ್ರಮುಖರಾದ ಅಮೀನ್ ಮೊಯ್ಸಿನ್, ಅಬ್ದುಲ್ ಅಡ್ಕರ್, ನೂರುದ್ದೀನ್ ಮತ್ತಿತರರು ಪಾಲ್ಗೊಂಡಿದ್ದರು. ಮಡಿಕೇರಿಯ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಪರಿಸರ ಸ್ನೇಹಿ ಹಸಿರು ದೀಪಾವಳಿ ಆಚರಣೆ ಕುರಿತು ಜಿಲ್ಲಾ ಮಟ್ಟದ ಪರಿಸರ ಜಾಗೃತಿ ಆಂದೋಲನ ಕಾರ್ಯಕ್ರಮ ನಡೆಯಿತು. ಕೊಡಗು ಜಿಲ್ಲಾಡಳಿತ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕೊಡಗು ಪ್ರಾದೇಶಿಕ ಕಚೇರಿ ವತಿಯಿಂದ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ರಾಷ್ಟ್ರೀಯ ಹಸಿರು ಪಡೆ ಇಕೋ ಕ್ಲಬ್ ಹಾಗೂ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಕೊಡಗು ಜಿಲ್ಲಾ ಸಮಿತಿ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮವನ್ನು ನಗರಸಭೆ ಅಧ್ಯಕ್ಷೆ ನೆರವಂಡ ಅನಿತಾ ಪೂವಯ್ಯ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅನಿತಾ ಪೂವಯ್ಯ, ಪಟಾಕಿ ಬದಲಿಗೆ ಹಣತೆ ಬೆಳಗಿಸುವ ಮೂಲಕ ಪರಿಸರ ಸ್ನೇಹಿ ಹಾಗೂ ಸುರಕ್ಷಿತ ಹಸಿರು ದೀಪಾವಳಿ ಆಚರಿಸಬೇಕು. ಪಟಾಕಿ ಸಿಡಿತದಿಂದ ಶಬ್ದ ಮತ್ತು ವಾಯುಮಾಲಿನ್ಯ ಮಾತ್ರವಲ್ಲದೆ ಅನೇಕ ದುಷ್ಪರಿಣಾಮಗಳು ಉಂಟಾಗುತ್ತದೆ. ವಿದ್ಯಾರ್ಥಿಗಳು ಪಟಾಕಿ ಸಿಡಿತದಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು. ನಮ್ಮ ಸುತ್ತಮುತ್ತಲಿನ ಪರಿಸರದ ಸ್ವಚ್ಛತೆ ಕಾಪಾಡುವುದರೊಂದಿಗೆ ಗಿಡ ನೆಟ್ಟು ಜನಜಾಗೃತಿ ಮೂಡಿಸಬೇಕು ಎಂದು ಕರೆ ನೀಡಿದರು. ಇವತ್ತು ನಮಗೆ ಪರಿಸರ ಉಳಿದ್ರೆ ನಾವು ನೀಡಿವಿ ಅನ್ನುವಂತಹ ಪರಿಸ್ಥಿತಿನಲ್ಲಿ ಇದ್ದೀವಿ. ದೀಪಾವಳಿ ಹಬ್ಬದ ಪ್ರಯುಕ್ತ ಇದನ್ನ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನ. ದೀಪಾವಳಿ ಹಬ್ಬ ಅಂದಿದ ತಕ್ಷಣ ಬರೀ ನಾವು ದೀಪ ಹಚ್ಚೋದು, ಪಟಾಕಿ ಹೊಡೆಯೋದು, ಮನೆಯಲ್ಲಿ ತರ ತರ ತಿಂಡಿ ಇದನ್ನ ನಾವು ಮೊದಲು ಕಾಣ್ತಾ ಇದ್ವಿ. ಆದ್ರೆ ಇವಾಗಿನ ಕಾಲದಲ್ಲಿ ದೀಪಾವಳಿ ಹಬ್ಬ ದೀಪ ಅಂತ ಹೇಳಿದ್ರೆ ಬರೀ ದೀಪ ಹಚ್ಚಿ ನಾವು ಇಲ್ಲಿ ಸೆಲೆಬ್ರೇಟ್ ಮಾಡೋದಲ್ಲ. ನಾವು ಏನು ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗ್ತೀವಿ ಅದು ದೀಪದ ಸಂಕೇತ. ಏನು ಕತ್ತಲೆ ಇರುತ್ತೆ, ದೀಪ ಬೆಳಗಿದ ತಕ್ಷಣ ಬೆಳಕು ಬರುತ್ತೆ. ಹಾಗೆ ಅಜ್ಞಾನದ ಕಡೆಯಿಂದ ಜ್ಞಾನದ ಕಡೆಗೆ ಹೋಗೋದು ಅತಿ ಮುಖ್ಯ. ಬರೀ ಬುಕ್ ಇಟ್ಕೊಂಡು ಬುಕ್ ಓದಿ ಪಾಸ್ ಆಗಿ ದೊಡ್ಡ ದೊಡ್ಡ ಕೆಲ್ಸಕ್ಕೆ ಹೋಗಿ ಸಂಬಳ ತಗೊಂಡ್ರೆ ಅದು ಜ್ಞಾನ ಅಲ್ಲ. ಮೊದಲನೇದಾಗಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಸುತ್ತಮುತ್ತಲ ಪರಿಸರವನ್ನ ನಾವು ಕಾಪಾಡ್ಕೊಳ್ಬೇಕು. ಪರಿಸರವನ್ನ ಕಾಪಾಡ್ಕೊಳ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಬರೀ ನಾವು ಮೊದ್ಲೆಲ್ಲ ದೀಪಾವಳಿ ಬಂತು ಮುತ್ರಿ ಹಬ್ಬ ಬಂತು ಅಂತ ಹೇಳಿದ ತಕ್ಷಣ ನನ್ಗಿಷ್ಟು ಪಟಾಕಿ ನಿನ್ಗಿಷ್ಟು ಪಟಾಕಿ ಅದಕ್ಕೋಸ್ಕರನೇ ಜಗಳಾಡ್ತಾ ಇದ್ರು ಮಕ್ಕಳೆಲ್ಲ. ಆದ್ರೆ ಇವಾಗ್ಲೂ ಅದನ್ನ ಮಾಡುವಾಗ ಪರಿಸರಕ್ಕೆ ತೊಂದರೆ ಆಗದಾಗೆ, ಹಾಗೆ ಮತ್ತೊಬ್ಬರಿಗೆ ತೊಂದರೆ ಆಗದಾಗೆ ತಮ್ಮನ್ನ ತಾವು ಸಂರಕ್ಷಣೆ ಮಾಡಿಕೊಂಡು ಇದನ್ನ ಮಾಡಬೇಕು. ಜಿಲ್ಲಾ ಪರಿಸರ ಜಾಗೃತಿ ಆಂದೋಲನದ ಜಿಲ್ಲಾ ಸಂಚಾಲಕ ಟಿಜಿ ಪ್ರೇಮಕುಮಾರ್ ವಿದ್ಯಾರ್ಥಿಗಳಿಗೆ ಪರಿಸರ ಸ್ನೇಹಿ ದೀಪಾವಳಿ ಆಚರಣೆ ಕುರಿತು ಪ್ರತಿಜ್ಞಾ ವಿಧಿ ಬೋಧಿಸಿದ್ರು. ಪರಿಸರ ಜಾಗೃತಿ ಆಂದೋಲನದಲ್ಲಿ ವಿದ್ಯಾರ್ಥಿಗಳು ಹಣತೆ ಹಚ್ಚೋಣ ಬನ್ನಿ, ದೀಪಾವಳಿ ಆಚರಿಸೋಣ ಬನ್ನಿ, ಪಟಾಕಿ ತ್ಯಜಿಸಿ ಮಾಲಿನ್ಯ ತಡೆಯಿರಿ, ಪಟಾಕಿ ಮುಕ್ತ ದೀಪಾವಳಿ ಆಚರಿಸೋಣ ಎಂಬಿತ್ಯಾದಿ ಪರಿಸರ ಘೋಷಣೆಗಳನ್ನು ಪ್ರಚುರಪಡಿಸಿದ್ರು. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜಿಲ್ಲಾ ಪರಿಸರಾಧಿಕಾರಿ ಜಿಆರ್ ಗಣೇಶನ್, ಜಿಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆಯ ಉಪಾಧ್ಯಕ್ಷ ಕೆಟಿ ಬೇಬಿ ಮ್ಯಾಥ್ಯೂ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪೊನ್ನಚನ ಶ್ರೀನಿವಾಸ್ ಮತ್ತಿತರರು ಇದ್ದರು. ರಾಜ್ಯಮಟ್ಟದ ಡ್ಯಾನ್ಸ್ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ ಮಡಿಕೇರಿಯ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು.
ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಗರಸಭೆ ಪೌರಾಯುಕ್ತ ರಾಮದಾಸ್, ಕೊಡಗಿನ ಪ್ರತಿ ಮನೆಗಳಲ್ಲೂ ನೃತ್ಯಪಟುಗಳಿದ್ದಾರೆ. ಬಾಲ್ಯದಿಂದಲೇ ಮಕ್ಕಳ ಪ್ರತಿಭೆಗೆ ಪೋಷಕರು ಪ್ರೋತ್ಸಾಹ ನೀಡಬೇಕು. ಜಿಲ್ಲೆಯಲ್ಲಿ ಸಾಕಷ್ಟು ಪ್ರತಿಭಾನ್ವಿತ ಯುವಕರಿದ್ದು ಹೊರ ರಾಜ್ಯ ದೇಶಗಳಲ್ಲಿ ಸಾಧನೆ ಮಾಡುವ ಮೂಲಕ ಕೊಡಗಿಗೆ ಕೀರ್ತಿ ತಂದಿದ್ದಾರೆ ಎಂದರು. ನಟ ಪುನೀತ್ ರಾಜ್ಕುಮಾರ್ ಅಗಲಿಕೆಗೆ ಸಂತಾಪ ವ್ಯಕ್ತಪಡಿಸಿದರು. ಸೊ ಎಲ್ಲರಿಗೂ ನಿನ್ನೆಯಿಂದ ಒಂದು ಅಗಾಧ ಆದ ರೀತಿಯಾಗಿದೆ. ಇಷ್ಟು ಬೇಗ ಅವರು ನಮ್ಮನ್ನು ಬಿಟ್ಟು ಅಗಲ್ತಾರೆ ಅಂತೇಳಿ ಕನಸು ಮನಸ್ಸಲ್ಲಿ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಆದರೆ ದುರ್ವಿಧಿ ಅವನ ಇಷ್ಟು ಬೇಗ ನಮ್ಮಿಂದ, ನಮ್ಮ ಕರ್ನಾಟಕದಿಂದ, ನಮ್ಮ ಕಡೆಯಿಂದ ಕಿತ್ಕೊಂಡ್ಬಿಟ್ರು. ಆದರೆ ಅವರು ಇವತ್ತು ನಮ್ಮಲ್ಲಿ ಜೊತೆ ಅಂತ ಹೇಳ್ಬೋದು. ಆದರೆ ಅವರ ಒಂದು ನಡತೆ ಮತ್ತು ಅವ್ರದ್ದು ನಟಿಸಿದ ಸಿನಿಮಾಗಳು ಅದೇ ನೆನಪಲ್ಲಿ ನಾವು ಇನ್ನೂ 500 ವರ್ಷ 1000 ವರ್ಷ ಆದ್ರೂ ಅವರ ನೆನಪು ನಮ್ಮ ಜೊತೆ ಸದಾ ಇರುತ್ತೆ. ಅವರು ಬರೀ ಆಕ್ಟರ್ ಆಗಿರಲಿಲ್ಲ, ಡೈರೆಕ್ಟರ್ ಆಗಿದ್ರು, ಕೊರಿಯೋಗ್ರಾಫರ್ ಡೈರೆಕ್ಟರ್ ಆಗಿದ್ರು, ಡ್ಯಾನ್ಸರ್ ಆಗಿದ್ರು, ಪ್ರೊಡ್ಯೂಸರ್ ಆಗಿದ್ರು. ಸೊ ಪ್ರತಿಯೊಂದು ಸಕಲ ಕಲಾವಲಪದಂತೆ ಇದ್ರು ಅವರು. ಸೊ ನಮ್ಮನ್ನ ಬಿಟ್ಟಾಗಲಿದ್ದಾರೆ, ಅವ್ರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲ ಅಂತೇಳಿ ನಾನು ಈ ವೇದಿಕೆ ಮೂಲಕ ಕೋರ್ಕೊಳ್ತೇನೆ. ಜೊತೆಗೆ ಇದೇನು ಕರ್ನಾಟಕ ಸ್ಟೇಟ್ ಡ್ಯಾನ್ಸ್ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ ಮಾಡಿದ್ರಿ ನಮ್ಮ ಮಡಿಕೇರಿಲಿ ಡ್ಯಾನ್ಸರ್ಸ್ಗಳನ್ನ ಈ ಕರ್ನಾಟಕ ಸ್ಟೇಟ್ ಡ್ಯಾನ್ಸ್ ಇಲ್ಲಿ ಪ್ರತಿಯೊಂದು ಮನೆಗಳಲ್ಲಿ ಡ್ಯಾನ್ಸರ್ಸ್ ಇದ್ದಾರೆ. ಮತ್ತೆ ದೊಡ್ಡ ದೊಡ್ಡ ಪ್ರತಿಭೆಗಳಿದ್ದಾರೆ ಕೊಡಗಲ್ಲಿ. ನಮ್ಮ ಕೊಡಗಿನ ಪ್ರತಿಭೆಗಳು ದೇಶದ ನಾನಾ ನಾನಾ ಭಾಗಗಳಲ್ಲಿ ಅವರ ಪ್ರತಿಭೆಗಳನ್ನು ತೋರಿಸಿ ಕೊಡಗಿಗೆ ಒಂದು ಉನ್ನತ ಹೆಸರನ್ನ ತಂದು ಕೊಡ್ತಾ ಇದ್ದಾರೆ. ಪ್ರತಿ ಮೊನ್ನೆ ಒಂದು ಕರ್ನಾಟಕ ಡ್ಯಾನ್ಸ್ ಅಲ್ಲಿ ಕರ್ನಾಟಕ ಫಸ್ಟ್ ವಿನ್ನರ್ ಆದರು. ಸೊ ಅದು ನಮ್ಮ ಕೊಡಗಿಗೆ ಮತ್ತೆ ಎಸ್ಪೆಷಲಿ ಮಡಿಕೇರಿಗೆ ಒಂದು ಹೆಮ್ಮೆ ವಿಚಾರ. ಸೊ ಇದೇ ರೀತಿ ನಮ್ಮ ತಮ್ಮ ತಮ್ಮ ಪ್ರತಿಭೆಗಳನ್ನು ತೋರಿಸಿ ಮತ್ತೆ ಡ್ಯಾನ್ಸ್ಗಳಲ್ಲಿ ಪ್ರತಿಯೊಂದು ಡ್ಯಾನ್ಸ್ಗಳಲ್ಲಿ ಎಲ್ಲಾ ರೀತಿ ನಮ್ಮ ಕರ್ನಾಟಕದಲ್ಲಿ ಒಂದು ಕಲ್ಚರಲ್ ಡ್ಯಾನ್ಸಸ್ಗಳಿದೆ. ಸೊ ಆ ಡ್ಯಾನ್ಸ್ಗಳನ್ನ ಮತ್ತೆ ನಮ್ಮ ಡ್ಯಾನ್ಸ್ಗಳಲ್ಲಿ. ನಗರಸಭೆ ಸದಸ್ಯ ಅರುಣ್ ಶೆಟ್ಟಿ ಮಾತನಾಡಿ, ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರತರುವ ಕೆಲಸವನ್ನು ಪೋಷಕರು ಮಾಡಬೇಕು. ಪ್ರತಿಭೆ ಇದ್ದಲ್ಲಿ ಯಾವುದೇ ಸಾಧನೆಯೂ ಕಷ್ಟವಲ್ಲ ಎಂದರು. ಹಿಂದೆ ಮೋಷನ್ ಕೇಸ್ ನಡೆಸ್ತಾ ಇದ್ರು ದಿನೇಶ್ ಅವರು, ಅದರಲ್ಲಿ ಕಲಿತು, ಆಮೇಲೆ ತಾಂಡವ ಆಯ್ತು, ಅದರಲ್ಲಿ ಓದಿ ಡಿಎಡಿ ಡ್ಯಾನ್ಸ್ ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ಗೆ ಕೊಡಗಿನಿಂದ ಒಬ್ಬರೇ ಸೆಲೆಕ್ಟ್ ಆಗಿದ್ದೆ ನಾನು ಚಿಕ್ಕ ಮಗಳು. ಹಾಗೆ ನಾನು ದೊಡ್ಡ ಮಗಳು ಕೆವಿ ಡ್ಯಾನ್ಸ್ ಸಮೇತ ರಾಜ್ಯ ಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳನ್ನ ತಗೊಂಡಿದ್ದಾರೆ. ಮಿನಿ ದಸರಾ ಆಗಿರ್ಬೋದು, ಗೋಣಿಗೊಪ್ಪ ದಸರಾದಲ್ಲಿ, ಮತ್ತೆ ರಿಯಾಲಿಟಿ ಶೋ ಡ್ಯಾನ್ಸ್ ಮಾಡು ದೂಲೆಪ್ಸ್ ಕುಡಿಯೋಣ ವಾರ ಅನೇಕ ಸ್ಪರ್ಧೆಗಳಲ್ಲಿ ವಿಜೇತರಾಗಿದ್ದಾರೆ ಅಂತ ಹೇಳಕ್ಕೆ ನಾನು ಸಂತೋಷ ಪಡ್ತೀನಿ. ಅದಕ್ಕೂ ನನ್ನ ಮಿತ್ರ ದಿನೇಶ್ ಅವರ ಸಹಕಾರ ಮತ್ತು ಸತೀಶ್ ಭೋಜಗ್ರಪ್ಪ ಅವ್ರನ್ನ ಸಮೇತ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ. ಕಾಂಗ್ರೆಸ್ ಮುಖಂಡ ಅನಂತಕುಮಾರ್ ಮಾತನಾಡಿ, ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳು ಸಾಧನೆಯ ಕನಸು ಕಾಣಬೇಕು, ಗುರಿ ಇಟ್ಟು ಮುನ್ನಡೆದರೆ ಯಶಸ್ಸು ಖಚಿತ ಎಂದರು. ಇಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಕಡಿಮೆ ದರದಲ್ಲಿ ಕೊಡುವಂತ ನಮ್ಮ ಪುತ್ರವಧರಿಗೆ ಹೇಳಿದ್ದೆ. ಆ ಕಾರ್ಯಕ್ರಮ ಹೇಗಿದೆ ಅಂತ ನೋಡಕ್ಕೆ ಬಂದೆ ಅಷ್ಟೇ. ನಾನು ನನ್ನ ವೇದಿಕೆ ಕರೀತೀನಿ ಅಂತ ನನಗೆ ವಿಷಯ ಕೂಡ ಮಾಡಿರಲಿಲ್ಲ. ತುಂಬಾ ಧನ್ಯವಾದಗಳು ನನ್ನ ವೇದಿಕೆ ಮೇಲೆ ಕರೆದಿದ್ದಕ್ಕೆ. ಒಂದು ಒಳ್ಳೆ ಕಾರ್ಯಕ್ರಮ, ಇಂಥ ಕಾರ್ಯಕ್ರಮಗಳು ಆಗ್ತಾ ಇತ್ತು. ಬಹುಶಃ ಕೋವಿಡ್ ಆದ ನಂತರ ಎಲ್ಲ ಕಾರ್ಯಕ್ರಮ ಸ್ಥಗಿತ ಆಗೋಗಿದೆ. ನಾನು ಇತ್ತೀಚೆಗೆ ನಾನು ಟಿ ವಿ ಚಾನಲ್ ನೋಡಿದ್ದೆ ಡಾನ್ಸ್ ಕರ್ನಾಟಕ ಡಾನ್ಸ್ ಬೇಕಾಗ್ತದೆ, ಅದರಲ್ಲಿ ಕೊಡಗಿನ ಒಂದು ಪ್ರತಿಭೆ ಇವತ್ತು ಫೈನಲ್ ಬಂದಿದ್ರು ಕಾಣ್ತದಿಲ್ಲ. ಬಹುಶಃ ಅವರು ಇನ್ನಾದರೂ ನನಗೆ ಗೊತ್ತಿಲ್ಲ, ನೋಡ್ಲಿಕ್ಕೆ ಹೋಗಿಲ್ಲ. ಇನ್ನಲ್ಲ ಇಂಥ ಒಂದು ಕಾರ್ಯಕ್ರಮ ಕೊಡಗಿನ ಇಂಥ ಒಂದು ಪ್ರತಿಭೆ ಕೊಡಗಿನಿಂದ ಹೋಗಿದ್ದು ನಮ್ಗೆ ಹೇಳಿ ಇಂಥ ಒಂದು ಡಾನ್ಸ್ ಡಾನ್ಸ್ ಇರ್ಬೋದು ಸಂಗೀತದಲ್ಲಿ ಕೂಡ ಇದೇ ಸಂದರ್ಭ ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಸಂತಾಪ ಸೂಚಿಸಲಾಯಿತು.
ಕಾರ್ಯಕ್ರಮದಲ್ಲಿ ನಾಪೋಕ್ಲು ಪುನಶ್ಚೇತನ ಚಾರಿಟೇಬಲ್ ಟ್ರಸ್ಟ್ನ ಬಾಲೇಡ ದಿವ್ಯ ಮತ್ತಿತರರು ಇದ್ದರು. ಕೊಡಗು ಜಿಲ್ಲಾಡಳಿತ, ಸೋಮವಾರಪೇಟೆ ತಾಲೂಕು ಆಡಳಿತ ವತಿಯಿಂದ ಜಿಲ್ಲಾಧಿಕಾರಿಗಳ ನಡೆ, ಗ್ರಾಮಗಳ ಕಡೆ ಹಾಗೂ ಸೋಮವಾರಪೇಟೆ ತಾಲೂಕು ಕಾನೂನು ಸೇವಾ ಸಮಿತಿ ವತಿಯಿಂದ ಉಚಿತ ಕಾನೂನು ಅರಿವು ಜಂಟಿ ಕಾರ್ಯಕ್ರಮವು ಶನಿವಾರ ಸಂತೆ ಹೋಬಳಿಯ ಹೊಸಗುತ್ತಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ನಡೆಯಿತು. ಸೋಮವಾರಪೇಟೆ ಸಿವಿಲ್ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷ ಕೆ ಗೋಕುಲ್ ಮಾತನಾಡಿ, ಸಂವಿಧಾನದ ಆಶೋತ್ತರಗಳಿಗೆ ಅನುಗುಣವಾಗಿ ಕೇಂದ್ರ ಸರ್ಕಾರ 1987 ರಾಷ್ಟ್ರೀಯ ಕಾನೂನು ಸೇವೆಗಳ ಕಾಯ್ದೆಯನ್ನು ಜಾರಿಗೆ ತಂದಿದೆ. ಈ ಕಾಯ್ದೆಗಳ ಅಡಿಯಲ್ಲಿ ಕಾನೂನು ಸೇವೆಗಳ ಸಮಿತಿ ಮತ್ತು ಕಾನೂನು ಸೇವೆಗಳ ಪ್ರಾಧಿಕಾರಗಳು ಸ್ಥಾಪಿಸಲಾಗಿದ್ದು, ಈ ಕಾನೂನು ಸೇವೆಗಳ ಸಮಿತಿ ರಾಷ್ಟ್ರೀಯ, ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲೂ ಕಾರ್ಯನಿರ್ವಹಿಸುತ್ತಿರುವ ಮೂಲಕ ಪ್ರತಿಯೊಬ್ಬರಿಗೂ ಕಾನೂನಿನ ಅರಿವು ಮೂಡಿಸುತ್ತಿದೆ ಎಂದರು. ಕೆಲವು ಅಂಶಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾಕೆಂದರೆ ನಾವು ಪ್ರತಿದಿನ ನೋಡ್ತಾ ಇದ್ದೇವೆ ಅಪಘಾತಗಳಾಗತ್ತೆ. ಆದರೆ ಕಾರಣಾಂತರಗಳಿಂದ ಅವರಿಗೆ ವಿಮಾ ಸೌಲಭ್ಯ ಸಿಗದೆ ಆ ನೊಂದ ಕುಟುಂಬ ಮತ್ತು ಆ ಮಾಲೀಕರ ಕುಟುಂಬ, ಇಬ್ಬರು ಕುಟುಂಬಗಳು ಕೂಡ ಸಫರ್ ಆಗುವಂತಹ ಸಂದರ್ಭವನ್ನು ನಾವು ನೋಡ್ತಾ ಇದ್ದೇವೆ. ಆದ್ರಿಂದ ಪ್ರತಿಯೊಬ್ಬರು ಕೂಡ ಮೋಟಾರ್ ವಾಹನ ಕಾಯ್ದೆಯಡಿ ಪ್ರತಿಯೊಬ್ಬರು ಲೈಸೆನ್ಸ್ ಹೊಂದಿರಬೇಕು. ಬೇಡಿ, ನಿಮ್ಮ ವಾಹನಗಳಿಗೆ ಕಡ್ಡಾಯವಾಗಿ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮತ್ತು ಓನ್ ಡ್ಯಾಮೇಜ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ನೀವು ವಿಮೆ ಮಾಡಿಸದೆ ಎಲ್ಲಾದರೂ ಅಪಘಾತ ಆಯಿತು ಅಂತ ಹೇಳಿದರೆ ಅಪಘಾತದಿಂದ ಇನ್ನೊಂದು ವಾಹನದ ಸವಾರರಿಗೆ ಅಥವಾ ಯಾರೋ ಪಾದಚಾರಿಗೆ ತೊಂದರೆ ಆಯಿತು ಅಂತಾದರೆ ಅವರ ಸಂಪೂರ್ಣ ನಷ್ಟವನ್ನು ಆ ವಾಹನದ ಮಾಲೀಕ ಭರಿಸಬೇಕಾಗತ್ತೆ. ನಿಮ್ಮ ವಾಹನಕ್ಕೆ ವಿಮಾ ಸೌಲಭ್ಯ ಇದೆ, ಆ ವಿಮಾ ಕಂಪನಿ ಆ ಭಾರವನ್ನು ಹೊತ್ಕೊಳ್ತದೆ. ವಾಹನಕ್ಕೆ ನೀವು ಮಾಡಿಸಿಕೊಂಡದ್ದೇ ಆದರೆ ಯಾವುದೋ ಒಂದು ಅಪಘಾತ ಆಯಿತು, ಏನೋ ಒಂದು ತೊಂದರೆ ಆಯಿತು ಅಂತಾದರೆ ಆ ಪರಿಹಾರವನ್ನು ವಿಮಾ ಸಂಸ್ಥೆ ಭರಿಸುತ್ತೆ. ಹಾಗೆ ಓನ್ ಡ್ಯಾಮೇಜ್ ಇನ್ಶೂರೆನ್ಸ್ ಪಾಲಿಸಿ ನೀವು ಮಾಡಿಸಿದ್ರೆ ಆ ಅಪಘಾತದಿಂದಾಗಿ ನಮಗೆ ಏನಾದರೂ ತೊಂದರೆ ಆಯಿತು, ನಮ್ಮವರೇ ಅದರಲ್ಲಿ ಏನಾದರೂ ತೊಂದರೆಗಳಾದ್ರು ಅಥವಾ ನಮ್ಮ ವಾಹನಕ್ಕೆ ತೊಂದರೆ ಆಯಿತು ಅಂತ ಹೇಳಿದ್ರೆ ಅದನ್ನು ಕೂಡ ವಿಮಾ ಕಂಪನಿ ಭರಿಸುತ್ತೆ. ವಕೀಲ HT ಹೇಮಚಂದ್ರ ಮಾತನಾಡಿ, ಪ್ರತಿಯೊಬ್ಬರು ಕಾನೂನು ಕಾಯ್ದೆಗಳ ಬಗ್ಗೆ ಕನಿಷ್ಠ ಜ್ಞಾನ ಹೊಂದಿರಬೇಕು. ಸಣ್ಣ ಸಮಸ್ಯೆಗಳನ್ನು ಸ್ಥಳೀಯವಾಗಿ ಬಗೆಹರಿಸಿಕೊಂಡರೆ ವ್ಯಾಜ್ಯಕ್ಕಾಗಿ ನ್ಯಾಯಾಲಯದಲ್ಲಿ ಅಲೆದಾಡುವುದನ್ನು ತಪ್ಪಿಸಬಹುದು ಎಂದರು. ಸಾಮಾನ್ಯವಾಗಿ ನಮ್ಮ ಸಂವಿಧಾನದಡಿಯಲ್ಲಿ ಹಲವಾರು ಕಾಯ್ದೆಗಳಿದೆ, ಆದರೆ ನಾವು ಸಾಮಾನ್ಯವಾಗಿ ಬಚಾವ್ ಮಾಡತಕ್ಕಂಥದ್ದು ಅಂದ್ರೆ ಅಪರಾಧಿ ಏನಲ್ಲ, ಆರೋಪಿ ಏನನ್ನ ಹೇಳ್ತಿರೋದು, ಅಪರಾಧ ಅಂತ ನಿರ್ಧಾರ ಆಗದ ನಂತರ. ಹಾಗೆ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈ ಉಚಿತ ಕಾನೂನು ನೆರವು ಕೇಂದ್ರ ಏನಿದೆ ಅಲ್ಲಿ ನಮ್ಮಿಂದ ಸಹಾಯ ಆಗಂತ ಎಲ್ಲ ವ್ಯವಸ್ಥೆಗಳು ಕೂಡ ಇದೆ. ಕಾರ್ಯಕ್ರಮದಲ್ಲಿ ಸೋಮವಾರಪೇಟೆ ತಹಶೀಲ್ದಾರ್ ಗೋವಿಂದರಾಜ್, ತಾಲೂಕು ಹೋಬಳಿ ಮಟ್ಟದ ಕಂದಾಯ, ಭೂಮಾಪನ, ಸಮಾಜ ಕಲ್ಯಾಣ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಆರೋಗ್ಯ ಇಲಾಖೆಗಳ ಅಧಿಕಾರಿಗಳು ಹಾಗೂ ನ್ಯಾಯಾಲಯದ ಸಿಬ್ಬಂದಿ ಹಾಜರಿದ್ದರು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಿಧನಕ್ಕೆ ಕುಶಲನಗರ ಪಟ್ಟಣ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಅಭಿಮಾನಿಗಳು ಶ್ರದ್ಧಾಂಜಲಿ ಸಲ್ಲಿಸಿದ್ರು. ಬೈಚನಹಳ್ಳಿಯ ಗೆಳೆಯರ ಬಳಗದಿಂದ ಅಂತಿಮ ನಮನ ಸಲ್ಲಿಸಲಾಯಿತು. ಪುನೀತ್ ಫ್ಲೆಕ್ಸ್ಗೆ ಪುಷ್ಪಾರ್ಚನೆ ಮಾಡಿ 1 ನಿಮಿಷ ಮೌನಾಚರಣೆ ಮೂಲಕ ಅಗಲಿದ ನಟನಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಮಾತನಾಡಿದ ಗೆಳೆಯರ ಬಳಗದ ಬಿಎಲ್ ಜಗದೀಶ್, ಯುವಕರ ನೆಚ್ಚಿನ ನಟ ಪುನೀತ್ ಅಗಲಿಕೆ ದುಃಖ ತಂದಿದೆ. ಯಾವುದೇ ಗರ್ವವಿಲ್ಲದೆ ಎಲ್ಲರೊಂದಿಗೆ ಬೆರೆಯುತ್ತಿದ್ದ ಪುನೀತ್ ರಾಜ್ಕುಮಾರ್ ಅಗಲಿಕೆ ಇಡೀ ಕನ್ನಡ ನಾಡಿಗೆ ತುಂಬಲಾರದ ನಷ್ಟ ಎಂದರು. ನಮ್ಮ ಕರ್ನಾಟಕ ಜನತೆ ಯಾವತ್ತು ಬರಬಾರಿತು, ಇವತ್ತು ತುಂಬಾ ಆಘಾತಕರ ವಿಷಯ. ನಮ್ಮ ಎಲ್ಲರ ನೆಚ್ಚಿನ ನಟ, ನಟನಕ್ಕೆ ತುಂಬಾ ಒಳ್ಳೆ ವ್ಯಕ್ತಿ, ಒಳ್ಳೆ ವ್ಯಕ್ತಿತ್ವ, ಈ ದೇವರ ನಿಜವತ್ತು ಕಣ್ಣಿಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇಂಥ ಒಂದು ನಾವೆಲ್ಲ ದೇವರನ್ನ ನೋಡಿಲ್ಲ, ಇಂಥ ಒಂದು ಪುಣ್ಯಾತ್ಮಕ ದೇವರು ಅಂತ ಇವತ್ತು ಭಾವಿಸ್ಕೊಂಡು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೆವು. ಇವತ್ತಂಥ ದೇವರಂಥ ವ್ಯಕ್ತಿನೇ ನಮ್ಗೆ ಕಂಡಿಲ್ಲ ಇಲ್ಲ. ಅವರು ಮಾಡಿರೋಂಥ ದಾನ ಧರ್ಮಗಳು ಅವ್ರು ಬದುಕಿರೋ ಗಂಟ ಯಾರಿಗೂ ಸಮೇತ ಗೊತ್ತಾಗಿಲ್ಲ. ಇವತ್ತು ಅವ್ರ ಸತ್ತ ಮೇಲೆ ಅವ್ರು ಮಾಡಿರೋ ದಾನ ಧರ್ಮ ಎಲ್ಲ ಒಳ್ಳೆ ಕೆಲಸಗಳು, ಇವತ್ತು ಇಂಥ ಒಬ್ಬ ಮನುಷ್ಯನ ಇವತ್ತು ಕಣ್ಣ ನೀರು ಬರ್ತಾ ಇದೆ. ಇವತ್ತು
ಇಂಥ ವ್ಯಕ್ತಿ ಕಳ್ಕೊಂಡ್ರು ಅಂತ ನಾವು ಕರ್ನಾಟಕ ಜನತೆ ನಿಜಾಲು ದುರಾದೃಷ್ಟವಂತರು. ಈ ಒಂದು ಶಿವ ರಾಜ್ಕುಮಾರ್ ಇವತ್ತು ಏನು ತೀರೋಗಿದ್ರೆ ನಿಜಾಲು ತುಂಬ ಹೇಳಬೇಕಾಗಿ ನೋವಾಗ್ತಿದೆ. ಈ ದುಃಖವನ್ನು ಅವ್ರ ಮನೆಯವ್ರಿಗೆ ಕನ್ನಡ ಜನತೆಗೆ ಆ ಭಗವಂತನೇ ಅದನ್ನು ತಡ್ಕೊಸಬೇಕು ಅಂತೇಳಿ. ಈ ಸಂದರ್ಭ ಬಳಗದ ಬಿಎಲ್ ಶಿವಕುಮಾರ್, ಚಂದ್ರು, ವಿಡಿ ಜಗದೀಶ್, ಶ್ರೀಕಾಂತ್ ಮತ್ತಿತರರು ಹಾಜರಿದ್ದರು. ಮೈಸೂರು ಕಥೋಲಿಕ ಧರ್ಮಕ್ಷೇತ್ರ, ಬೆಂಗಳೂರು ಮಹಾಧರ್ಮಕ್ಷೇತ್ರ ಹಾಗೂ ಕಾರಿತಾಸ್ ಇಂಡಿಯಾ ಸಹಯೋಗದೊಂದಿಗೆ 2018-19 ಮಳೆಹಾನಿ ಸಂತ್ರಸ್ತರಿಗೆ ಪ್ರವಾಹ ಪುನರ್ವಸತಿ ಯೋಜನೆಯಡಿ ಕೊಡಗಿಗೆ ನಮ್ಮ ಕೊಡುಗೆ ಕಾರ್ಯಕ್ರಮದಲ್ಲಿ ಹಟ್ಟಿಹೊಳೆಯಲ್ಲಿ ನಿರ್ಮಿಸಲಾದ 12 ನೂತನ ಮನೆಗಳನ್ನು ಹಸ್ತಾಂತರಿಸಲಾಯಿತು. ಹಟ್ಟಿಹೊಳೆಯ ನಿರ್ಮಲ ಭವನ ಶಾಲಾ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂತ್ರಸ್ತರನ್ನು ಆಶೀರ್ವದಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಬೆಂಗಳೂರಿನ ಮಹಾಧರ್ಮ ಕ್ಷೇತ್ರದ ಮಹಾಧರ್ಮಾಧ್ಯಕ್ಷ ಡಾಕ್ಟರ್ ಪೀಟರ್ ಮಚಾಡೋ, ಜಾತಿ ಭೇದವಿಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಕಷ್ಟದಲ್ಲಿರುವವರಿಗೆ ಸ್ಪಂದಿಸುವಂತಾಗಬೇಕು ಎಂದರು. ಅದೇ ರೀತಿಯಲ್ಲಿ ಬಹುಶಃ ನಮ್ಮ ಪೂರ್ವಜರುಗಳಿಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರು ಹೇಳುತ್ತಾರೆ, ನಾವೆಲ್ಲರೂ ಜೊತೆ ಸೇರಿಕೊಂಡು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿಕೊಂಡಿದ್ದೇವೆ ಮತ್ತು ಜಾತಿ ಮತ ಭೇದವಿಲ್ಲದೆ ನಾವು ಕೂಡ ಕ್ರೈಸ್ತ ಬಾಂಧವರು ಅಲ್ಪಸಂಖ್ಯಾತರಲ್ಲೂ ಕೂಡ ಇತರರಿಗೋಸ್ಕರ ನಾವು ಕೂಡ ಶ್ರಮಿಸ್ತೇವೆ. ಅಷ್ಟೇ ಅಲ್ಲದೆ ನಮಗೂ ಕೂಡ ಎಲ್ಲ ರೀತಿಯ ನಮ್ಮ ಸಾರ್ವಜನಿಕರ ಹಾಗೂ ಸರ್ಕಾರದ ಪ್ರೋತ್ಸಾಹ ಕೂಡ ನಮಗೆ ಬೇಕಾಗಿದೆ. ನಮ್ಮ ಕ್ರೈಸ್ತ ಧರ್ಮದಲ್ಲಿ ವಿಶೇಷವಾಗಿ ಇತರರಿಗೋಸ್ಕರ ನಾವು ಅಲ್ಪಸಂಖ್ಯಾತರಾದರೂ ಕೂಡ ಇತರರಿಗೋಸ್ಕರ ಮತ್ತು ಇತರ ಉದ್ದಾರಕ್ಕೋಸ್ಕರ ಮಾಡುವಂಥ ಕೆಲಸಗಳು ಬಹಳ ಶ್ರೇಷ್ಠ ಆಗಿದೆ. ವಿರಾಜಪೇಟೆ ಅರಮೇರಿ ಕಳಂಚೇರಿ ಮಠದ ಶ್ರೀಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ನೆಲೆ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿ ಮಾತನಾಡಿ, ಉಳ್ಳವರು ಇಲ್ಲದವರಿಗೆ ಸಂಪತ್ತನ್ನು ಹಂಚುವ ಕೆಲಸ ಮಾಡಿದಾಗ ಆತ್ಮಕ್ಕೆ ತೃಪ್ತಿ ಸಿಗುತ್ತದೆ. ಪ್ರಕೃತಿಯನ್ನು ರಕ್ಷಿಸಿದ್ರೆ ಅದು ನಮ್ಮನ್ನು ರಕ್ಷಿಸುತ್ತೆ. ಅಂತರಂಗವನ್ನು ಶುದ್ಧಿಪಡಿಸಿಕೊಂಡು ಇಡೀ ಜಗತ್ತನ್ನೇ ಪ್ರೇಮಿಸಿದ್ದಲ್ಲಿ ಪರಿಶುದ್ಧವಾಗಿರಲು ಸಾಧ್ಯ ಎಂದರು. ಅಲ್ಲಿ ಒಂದು ಸುಸಜ್ಜಿತವಾಗಿರತಕ್ಕಂತಹ ಪ್ರತಿಯೊಂದು ಮನೆಗೂ 10-11 ಲಕ್ಷ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಮನೆಗಳನ್ನು ಮಾಡಿ ಫಲಾನುಭವಿಗಳಿಗೆ ಹಂಚುವಂಥದ್ದು ಇದೆಯಲ್ಲ, ನಿಜವಾಗಿ ಸಹ ಇದೊಂದು ಆತ್ಮತೃಪ್ತಿಯನ್ನು ಕೊಡುವಂತಹ ಒಂದು ಸಮಾರಂಭ. ಯಾರಿಗೆ ಯಾವಾಗ ಆತ್ಮತೃಪ್ತಿ ಇರುತ್ತೆ ಅಂದರೆ ಕೊಡುವುದರಲ್ಲಿ ತೃಪ್ತಿ ಇರುತ್ತೆ, ನೀಡುವುದರಲ್ಲಿ ತೃಪ್ತಿ ಇರುತ್ತೆ. ದಾನದಲ್ಲಿ ಎರಡು ಬಗೆ ಇರುತ್ತೆ. ಒಂದು ಪ್ರತಿಫಲಾಪೇಕ್ಷೆಯನ್ನು ಬಯಸ್ಕೊಂಡು ಮಾಡುವಂಥದ್ದಾದರೆ ಇನ್ನೊಂದು ಈ ಶಾಲೆಯ ಹೆಸರೇ ಹೇಳುವ ಹಾಗೆ ನಿರ್ಮಲ ಹೃದಯದಿಂದ ಮಾಡುವಂಥದ್ದು. ಇದೇ ನಿಟ್ಟಿನಲ್ಲಿ ಮೈಸೂರು ಧರ್ಮಕ್ಷೇತ್ರದ ಪೂಜೆ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ವಿಜಯಪುರ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಿರ್ಮಾಣ ಮಾಡಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಮನೆಗಳೇನಿದೆ ನಾವೆಲ್ಲರೂ ಸಹ ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ಅದನ್ನು ಒಂದು ಹಸ್ತಾಂತರಿಸುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಸರ್ವಜ್ಞನ ಒಂದು ವಚನ ಇದೆ, ನಮಗೆಲ್ಲ ತಮ್ಮೆಲ್ಲ ಪ್ರಾಜ್ಞರಿರೋದ್ರಿಂದ ಸುಮ್ಮನೆ ನೆನಪು ಮಾಡಿಕೊಡ್ತೇನೆ ಅಷ್ಟೇ. ಇಚ್ಛೆಯೇ ನರಿತು ನಡೆವ ಸತಿ ಇರಲು ಸ್ವರ್ಗಕ್ಕೆ ಹೆಚ್ಚು ಹಚ್ಚಂತ ಸರ್ವಜ್ಞ ಅಂತ ಹೇಳ್ತಾರೆ. ಎಂಎಲ್ಸಿ ಶಾಂತೇಂಡ ವೀಣಾಚಯ ಮಾತನಾಡಿ, ಜಿಲ್ಲೆಯಲ್ಲಿ ಸಂಭವಿಸಿದ ಪ್ರಾಕೃತಿಕ ವಿಕೋಪದಿಂದ ಹಲವು ಮಂದಿ ಸಂತ್ರಸ್ತರಾಗಿದ್ದು ಸರ್ಕಾರ ಇಂತಹ ಕುಟುಂಬಗಳಿಗೆ ಮನೆ ನಿರ್ಮಾಣ ಮಾಡಿದೆ. ಅಲ್ಲದೆ ಹಲವು ಸಂಘ ಸಂಸ್ಥೆಗಳು ಸಂತ್ರಸ್ತರ ನೆರವಿಗೆ ಬಂದಿದೆ. ಸಂತ್ರಸ್ತರು ತಮಗೆ ದೊರೆತ ಮನೆಗಳಲ್ಲೇ ವಾಸಿಸುವಂತೆ ಸಲಹೆ ನೀಡಿದರು. ರಾಜಕಾರಣಿಗಳು ತಗೊಳ್ತಾರೆ, ಆದರೆ ಸಂಘ ಸಂಸ್ಥೆಗಳಿಂದ ದಾನಿಗಳು ಇವತ್ತು ಸುಮಾರು ಜನ ವೇದಿಕೆಯಲ್ಲಿ ಕೂತಿದ್ದಾರೆ, ಅವರಿಗೂ ಕೂಡ ನಾನು ತಲೆಬಾಗಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ದಾನ ಅಂತ ಹೇಳೋದು ಎಲ್ಲರ ಮನಸ್ಸಲ್ಲೇ ಬರೋದಿಲ್ಲ. ಈ ಒಂದು ಹಟ್ಟಿಹೊಳೆ ಇದು ನನ್ನದೇ ಗ್ರಾಮ, ಹಾಗಾಗಿ ಅಭಿಮಾನದಿಂದ ನಾನು ಹೇಳ್ತಾ ಇದ್ದೇನೆ. ನಾವು ಕೂಡ ಈ ಮುಕ್ಕೋಡ್ಲು, ಹಟ್ಟಿಹೊಳೆ, ಮಾದಾಪುರ ಅನೇಕ ಒಂದು ಸುಮಾರು 16-17 ಪಂಚಾಯಿತಿಯಲ್ಲಿ ದುರಂತ ನಡೆಯಿತು.
ಅಂತ ಸಂದರ್ಭದಲ್ಲಿ ತಾವೆಲ್ಲ ಈ ಒಂದು ಜನರ ರಕ್ಷಣೆಗಾಗಿ ಬಂದು ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ. ನಿಮಗೆ ಭಗವಂತ ಸರಸ್ವತನು ಒಳ್ಳೆಯದನ್ನ ಮಾಡಬೇಕಾಗಿದೆ, ಜೊತೆಗೆ ಏನೇನು ಫಲಾನುಭವಿಗಳು ಜೊತೆ ನೀವಿದ್ದೀರಾ ನೀವು ಕೂಡ ಇವರಿಗೆ ಕೃತಜ್ಞತೆಯಿಂದ ಇರಬೇಕಾಗುತ್ತೆ. ನಾವು ನಿಮಗೆ ಈಗ ಇವರು ಕೊಡುವಂತಹ ಆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅಂತ ಇದ್ದು ನಿಮ್ಮ ಸಂಸಾರವು ಸುಖವಾಗಿ ಅಂತ ಮಾತ್ರ ಅವರು ಈ ಮನೆಯನ್ನ ನಿಮಗೆ ಕೊಡ್ತಾ ಇದ್ದಾರೆ. ಒಂದು ನಿಮ್ಮ ಪ್ರೇರನ್ನು ಕೂಡ ನನ್ನ ಗಮನದಲ್ಲಿ ಇಟ್ಟು ಕೇಳಿದೆ. ನಿಜಕ್ಕೂ ಕೂಡ ನೀವು ದೇವರ ಮೇಲಿಟ್ಟಿರುವ ಭಕ್ತಿ ಆ ಪೂಜನೀಯ ಭಾವನೆ ನೀವು ಈ ಸೂರ್ಯನ ಪಡೆದುಕೊಳ್ಳುವಂಥ ಸಮಯದಲ್ಲೂ ಕೂಡ ಮತ್ತು ನಿಮ್ಮ ಜೀವನದಲ್ಲಿ ಕೂಡ ಅಳವಡಿಕೆ ಮಾಡಿಕೊಳ್ಬೇಕು ಅಂತ ನಿಮ್ಮ ಸಹೋದರಿಯಾಗಿ ನಾನು ಈ ಒಂದು ಸಲಹೆಯನ್ನು ಕೂಡ ಕೊಡ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಮೈಸೂರು ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷ ಡಾಕ್ಟರ್ ಕೆಎ ವಿಲಿಯಂ, ಮೈಸೂರು ಧರ್ಮಕ್ಷೇತ್ರದ ವಿಶ್ರಾಂತ ಧರ್ಮಾಧ್ಯಕ್ಷ ಥಾಮಸ್ ಆಂಟನಿ ವಾಜಪೇಯಿ ಮತ್ತಿತರರು ಇದ್ದರು. ಲೋಕೋಪಯೋಗಿ ಇಲಾಖೆ ವತಿಯಿಂದ ಕಗ್ಗೋಡ್ಲುವಿನಿಂದ ಕಾಟಕೇರಿವರೆಗೆ ರಸ್ತೆ ಅಭಿವೃದ್ಧಿ ಕಾರ್ಯ ನಡೆಯಲಿದ್ದು, ತಾಳತಮನೆ ಮೇಕೇರಿ ಜಂಕ್ಷನ್ನಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಕೆಜಿ ಬೋಪಯ್ಯ ಗುದ್ದಲಿ ಪೂಜೆ ನೆರವೇರಿಸಿದರು. ಮದೆ ಹಾಗೂ ತಾಳತಮನೆ ಪಂಚಾಯತ್ ಸದಸ್ಯ ಜೀವನ್ ಕುಮಾರ್, ನವೀನ್, ಮೇಕೇರಿ ಪಂಚಾಯತ್ ಅಧ್ಯಕ್ಷ ದಿನೇಶ್, ಸದಸ್ಯ ಹನೀಫ್ ಮತ್ತಿತರರು ಇದ್ದರು. ವಿರಾಜಪೇಟೆ ತಾಲೂಕಿನ ಹೆಗ್ಗಳ ಗ್ರಾಮದಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದೆ ಎಂದು ಆರೋಪಿಸಿರುವ ಹೆಗ್ಗಳ ಗ್ರಾಮಸ್ಥರು ಇದರಿಂದ ಸ್ಥಳೀಯ ನಿವಾಸಿಗಳಿಗೆ ತೊಂದರೆಯಾಗ್ತಿದೆ ಎಂದಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹೆಗ್ಗಳ ಗ್ರಾಮಸ್ಥ ಟಿಕೆ ಹರೀಶ್, ಹೆಗ್ಗಳ ಗ್ರಾಮ ಸೂಕ್ಷ್ಮ ಪ್ರದೇಶವಾಗಿದ್ದು ಗ್ರಾಮದ ಸುತ್ತಮುತ್ತ ಸಾವಿರಕ್ಕೂ ಅಧಿಕ ಕುಟುಂಬಗಳು ವಾಸವಿದೆ. ಕೆಲ ವರ್ಷಗಳ ಹಿಂದೆ ತಲಚೇರಿಯ ವ್ಯಕ್ತಿಯೊಬ್ಬರು 100 ಎಕರೆ ಜಾಗ ಖರೀದಿಸಿದ್ದು ಪಕ್ಕದ ನಿರ್ಮಲಗಿರಿ ಹಾಗೂ ಬೂದಿಮಾಳದಲ್ಲೂ ಪೈಸಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮ ಗಣಿಗಾರಿಕೆ ಮಾಡುತ್ತಿದ್ದಾರೆ. ಅದರಲ್ಲೂ ನಿರ್ಮಲಗಿರಿಯಲ್ಲಿ ಸಾರ್ವಜನಿಕ ರಸ್ತೆಯ ಸಮೀಪವೇ ಗಣಿಗಾರಿಕೆ ನಡೆಸುತ್ತಿದ್ದು ಜಿಲೆಟಿನ್ಗಳನ್ನು ಸ್ಫೋಟಿಸುತ್ತಿದ್ದಾರೆ. ಇದರಿಂದ ಅಕ್ಕಪಕ್ಕದ ಹಲವಾರು ಮನೆಗಳಲ್ಲಿ ಬಿರುಕು ಮೂಡಿದೆ. ಈ ಬಗ್ಗೆ ಜಿಲ್ಲಾಡಳಿತ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ದೂರು ನೀಡಿದರೂ ಪ್ರಯೋಜನವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸ್ಥಳೀಯ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ನಿರ್ಲಕ್ಷ್ಯ ವಹಿಸಿದ್ದು ಅವರೊಂದಿಗೆ ಶಾಮೀಲಾಗಿದ್ದಾರೆ. ಅಲ್ಲದೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರೊಬ್ಬರು ಇವರೊಂದಿಗೆ ಪಾಲುಗಾರಿಕೆಯನ್ನು ಹೊಂದಿದ್ದು ಗ್ರಾಮಸ್ಥರ ವಿರುದ್ಧ ನಿಂತಿದ್ದಾರೆ ಎಂದು ಆರೋಪಿಸಿದರು. ಗ್ರಾಮ ಪಂಚಾಯಿತಿ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಗಣಿಗಾರಿಕೆ ಮಾಡಿ ಆ ಜಲ್ಲಿಕಲ್ಲುಗಳನ್ನು ಮುಂದೆ ಹಾಕಿ JCBಯಿಂದ ರಸ್ತೆ ಮಧ್ಯದಲ್ಲಿ ಲೋಡ್ ಮಾಡ್ತಾ ಇದೆ. ಸಾರ್ವಜನಿಕರಿಗೆ ಓಡಾಟಕ್ಕೆ ತೊಂದರೆ ಆಗ್ತಾವು ಅಂತ ಹೇಳಿ ನಾವೆಲ್ಲ ಪತ್ರಿಕೆಗಳಲ್ಲಿ DC ಹಾಗೂ ತಹಸೀಲ್ದಾರರಿಗೆ ಮನವಿ ಮಾಡಿ ಯಾವುದೇ ಬೂದಿಮಾಳ ನಿವಾಸಿ ರಫೀಕ್ CH ಮಾತನಾಡಿ, ಕಾನೂನಿಗೆ ವಿರುದ್ಧವಾಗಿ ಗಣಿಗಾರಿಕೆ ನಡೆಸಲಾಗ್ತಿದ್ದು ಸ್ಥಳೀಯ ಜನಪ್ರತಿನಿಧಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಎಂದು ದೂರಿದ ಅವರು, ಜನಪ್ರತಿನಿಧಿಗಳ ವಿರುದ್ಧ ಲೋಕಾಯುಕ್ತಕ್ಕೂ ದೂರು ನೀಡಲಾಗುವುದು ಎಂದರು. ನೀವು ಬಂದಿದ್ರೆ ನೋಡ್ಬೋದು 100 ಅಡಿ ಹೊಸದಾಗಿ ರಸ್ತೆ ಮಾಡಿದ್ದಾರೆ. ಆವಾಗ ಮೆಂಬರ್ಗಳ ಮನೆ ಮುಂದೆ ನಿಮಗೆ ಕೆಲಸ ಮಾಡಲಿಕ್ಕೆ ಮನೆ ಬಂದ ಮಳೆ ಬರೋದಂತೆ ಇಲ್ಲ, ಮಳೆ ಆಗಿದ್ದ ವಿಷಯ ಬರ್ತಾ ಇಲ್ಲ. ಈ ಪಬ್ಲಿಕ್ಗೆ ಬರುವಂತಹ ರಸ್ತೆಗಳಲ್ಲಿ ನಿಮಗೆ ಮಳೆಯ ಪ್ರಾಬ್ಲಮ್ ಬರ್ತಾವಂತ ಇದರ ಬಗ್ಗೆ ನೀವೇನಾದರೂ ತನಿಖೆ ಮಾಡಬೇಕು. ಇದರ ಉದ್ದೇಶ ಏನು ಅಂತ ನಮಗೆ ಗ್ರಾಮಸ್ಥರಿಗೆ ತಿಳಿಸಬೇಕು. ಇದೇ ನಮ್ಮದು ಉದ್ದೇಶ. ರಸ್ತೆ 10-15 ವರ್ಷದಿಂದ BWD ರಸ್ತೆ ಸುಮಾರು 100-200 ಮೀಟರ್ ಅಂಗಿ ಬಿಟ್ಟಿಲ್ಲ.
ಕೆಲಸ ಮಾಡ್ತಾ ಇಲ್ಲ. ಅದಲ್ಲದೆ ಅದಕ್ಕೆ ಸ್ಯಾಂಕ್ಷನ್ ಆಗಿಬಿಟ್ಟು ಎಷ್ಟು ವರ್ಷ ಆಗಿದೆ, ದುಡ್ಡು ಸ್ಯಾಂಕ್ಷನ್ ಆಗಿದೆ. ಅದಲ್ಲದೆ ನಮ್ಮ ಶಾಸಕರಾದ ಕೆ ಜಿ ಬೊಬ್ಬೆ ಸರ್ ಅವರು ಅದಕ್ಕೆ ಗುದ್ದಲಿ ಪೂಜೆ ಮಾಡಿಬಿಟ್ಟು ಒಂದು ವರ್ಷ ಆಗಕ್ಕೆ ಆದರೂ ಸಹ ಕಾಮಗಾರಿಗೆ ಶುರು ಮಾಡಿಲ್ಲ. ಮತ್ತೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಅಚ್ಚಪ್ಪನ ಮಹೇಶ್ ಅವರು ಹೇಳಿದ್ರು ಇಲ್ಲಿ ಒಳ್ಳೆ ಕೆಲಸ ನಡೀತಾ ಇದೆ. ಅದೇ ಪಕ್ಕದಲ್ಲಿ 5 ಬೋರ್ವೆಲ್ ತಿದ್ದಿದ್ದಾರೆ, 5 ಬೋರ್ವೆಲ್ ತಿದ್ದುಬಿಟ್ಟು ದೊಡ್ಡ ದೊಡ್ಡ ನೀರಿನ ಟ್ಯಾಂಕಿಗಳು ಕಟ್ಟಿದ್ದಾರೆ. ಅದು ಸ್ಮಾರಕ ಆಗಿ ಉಳಿತಾ ಇದೆ. ಅದು ಯಾರ ಸ್ಮಾರಕ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಅದು ದೊಡ್ಡ ಸ್ಮಾರಕ ಆಗಿ ರಸ್ತೆ ಬದಿ ಇಡೀ ಟ್ಯಾಂಕಿಗಳು ಕಟ್ಟಿದ್ದಾರೆ. ಇನ್ನು ನೀರಿನ ಸರಬರಾಜು ಮಾಡಿಕೊಳ್ಳಿಲ್ಲ. 10-15 ವರ್ಷ ಇದ್ದು ಬೋರ್ವೆಲ್ ತಿದ್ದಿದ್ದಾರೆ, ಟ್ಯಾಂಕ್ ಕಟ್ಟಿದ್ದಾರೆ ರಸ್ತೆ ಬದಿಯಲ್ಲಿ. ಇನ್ನು ಆ ನೀರಿನ ಸಮಸ್ಯೆಗಳು ಅಲ್ಲಿ ಗ್ರಾಮಸ್ಥರಿಗೆ ಬಗೆಹರಿಸಿಕೊಳ್ಳಿಲ್ಲ. ಅವರೇಂತಾರೆ ಗ್ರಾಮದ ಕೆಲಸ ನಡೀತಾ ಇದೆ. ಇದೆಲ್ಲ ಈ ಸ್ಯಾಂಕ್ಷನ್ ಆಗಿರೋ ಅಮೌಂಟ್ ಎಲ್ಲಿ ಹೋಗ್ತಾ ಇದೆ, ದುಡ್ಡು ಎಲ್ಲಿ ಹೋಗ್ತಾ ಇದೆ, ರಸ್ತೆಗೆ ಪಾಸ್ ಆಗಿದೆ. ಸುದ್ದಿಗೋಷ್ಠಿಯಲ್ಲಿ ಬೂದಿಮಾಳ ನಿವಾಸಿಗಳಾದ ಜುಬೇರ್, ರಫೀಕ್, ಹೆಗ್ಗಳ ನಿವಾಸಿಗಳಾದ ಸಚಿನ್ ಮೇದಪ್ಪ, ದಿನೇಶ್ ಪಿಎಸ್ ಹಾಜರಿದ್ದರು.